ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿಮುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಕ್ಕಳಲ್ಲಿ ಇರ್ತಕ್ಕಂತ ಪ್ರತಿಭೆಯನ್ನು ನಿರೂಪಿಸಬೇಕು ಅಂತ ಸರ್ಕಾರದವರು ಈ ಒಂದು ಯೋಜನೆಯನ್ನು ನಿರೂಪಿಸಿದ್ದಾರೆ. ಕಾರಣ ಏನಂದ್ರೆ, ಮಕ್ಕಳು ನಮಗೆ ಮುಂದಿನ ಪ್ರಜೆ ಅಂತ ಹೇಳ್ತೀವಿ. ಈ ಮಕ್ಕಳಲ್ಲಿ ಇರ್ತಕ್ಕಂತ ಪ್ರತಿಭೆ, ಹೊಸ ಹೊಸವಾದ ಪ್ರತಿಭೆಯನ್ನು ಗುರುತಿಸಬೇಕು ಅಂತ ನಾವು ಸರ್ಕಾರದಿಂದ ಎಷ್ಟೋ ಯೋಜನೆಗಳನ್ನು ರೂಪಿಸಿದ್ರು ಕೂಡ ಅದರಲ್ಲಿ ಪ್ರಗತಿ ಸಾಧಿಸಲು ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಸರ್ಕಾರದಿಂದ ನಮ್ಗೆ ಸ್ಕಾಲರ್ಶಿಪ್ ಸಿಗ್ಬೋದು, ಬಟ್ಟೆಗಳು ಸಿಗ್ಬೋದು, ಎಷ್ಟೊಂದು ಒಂದು ಫೆಸಿಲಿಟೀಸ್ಗಳು ಸಿಗ್ತಾ ಇದೆ. ಆದರೂ ಕೂಡ ಮಕ್ಕಳು ಅದನ್ನ ಸರಿಯಾದ ರೀತಿಯಲ್ಲಿ ನಿರೂಪಿಸ್ಕೊಳ್ತಾ ಇಲ್ಲ.
ಸಮಿತಿಯಿಂದ ನಮ್ಮ ಒಂದು ಬನಘಟ್ಟ ಗ್ರಾಮ ಪಂಚಾಯತಿ ಸೇರಿದಂತಹ ಎಲ್ಲ ಒಂದು ಶಾಲೆಗಳು ಕನಿಷ್ಠ ಪಕ್ಷ ಒಂದು 25 ಶಾಲೆಗಳು ಕೂಡಿ ಇವತ್ತು ಅದ್ದೂರಿಯಾಗಿ ಇವತ್ತು ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಇಲ್ಲಿ ಬಹಳ ವಿಶೇಷ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಹಳ್ಳಿಯ ಒಂದು ಮಕ್ಕಳ ಪ್ರತಿಭೆಯನ್ನು ಹುಡುಕಿ ಹೊರತರತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ ಸಾಕಷ್ಟು ವರ್ಷಗಳನ್ನು ನಡ್ಕೊಂಡು ಬರ್ತಾ ಇದೆ. ಇದು ಪ್ರತಿ ವರ್ಷವೂ ಇಲ್ಲಿರ್ತಕ್ಕಂಥ ಈ ಒಂದು ಶಾಲೆಯ ಒಂದು CRPಗಳಾಗಿರಬಹುದು, ಈ ಕ್ಲಸ್ಟರ್ನ CRPಗಳಾಗಿರಬಹುದು, ಅಥವಾ ಶಾಲೆಯ ಶಿಕ್ಷಕರಾಗಿರ್ಬೋದು, ಅಥವಾ ಸುತ್ತಮುತ್ತಲು ಗ್ರಾಮದ ಒಂದು ಹಿರಿಯರ ಸಹಕಾರದಿಂದ, ಅವ್ರದೇ ಆದಂಥ ರೀತಿಯಲ್ಲಿ ಅವ್ರು ಕೊಡ್ತಾಯಿರ್ತಕ್ಕಂಥ ಸಹಕಾರದಿಂದ ಈ ವರ್ಷವೂ ಈ ಕಾರ್ಯಕ್ರಮ ಹೆಚ್ಚಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಅದ್ದೂರಿಯಾಗಿ ನಡೀತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ಬಂದರಗಡದಲ್ಲಿ ಈ ಒಂದು ಕ್ಲಸ್ಟರ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಮಕ್ಕಳು ಏನಿವತ್ತು ಭೇದ ಭಾವ ಇಲ್ಲದೆ ಒಂದು ಖಾಸಗಿ ಶಾಲೆ ಅಥವಾ ಒಂದು ಸರ್ಕಾರಿ ಶಾಲೆ ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಒಂದು ಕಡೆ ಸೇರಿ ಇವತ್ತು ಅವರ ಆಟ ಪಾಠಗಳನ್ನು ಮತ್ತು ಪ್ರತಿಭೆಗಳನ್ನು ಅವರೊಂದು ಅನೇಕ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಈ ಒಂದು ವೇದಿಕೆಯಲ್ಲಿ ಮಕ್ಕಳ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ, ಅನೇಕ ಒಂದು ಶಿಕ್ಷಕರ ಸಮ್ಮುಖದಲ್ಲಿ ಅವ್ರ ಬಹುಮಾನವನ್ನು ಬಂದು ಪಡೆದುಕೊಳ್ತಕ್ಕಂಥ ಒಂದು ಖುಷಿ ನೋಡಿದರೆ ಬಹಳ ಒಂದು ಸಂತೋಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಸುತ್ತಮುತ್ತಲ ಗ್ರಾಮದ ಒಂದು ಹಿರಿಯರ ಸಹಕಾರ ಪಡೆದು ಅದ್ದೂರಿಯಾಗಿ ನಡೆಸತಕ್ಕಂಥ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಹಕರಿಸಬೇಕು ಅಂತೇಳಿ ನಾನು ಹೇಳ್ಕೊಳ್ತಾರೆ. ಪ್ರತಿಭಾ ಕಾರಂಜಿ ಅನ್ನೋ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ. ಈ ಒಂದು ಕಾರ್ಯಕ್ರಮ ಏನಕ್ಕೋಸ್ಕರ ಅಂದ್ಕೊಂಡಿದೆ ಅಂದರೆ, ಮಕ್ಕಳಲ್ಲಿ ಪ್ರತಿಭೆ, ಈ ಒಂದು ಕಾರ್ಯಕ್ರಮದಿಂದ ಅವರಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನ ಶಿಕ್ಷಕರು ಗುರುತಿಸ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಾವು ಈ ಮಕ್ಕಳನ್ನ ಗುರುತಿಸಿದ್ರೆ ಆ ಪ್ರತಿಭೆ ಇರುವಂತ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ನೀಡಿದ್ರೆ ಎತ್ತರದ ಮಟ್ಟಿಗೆ ಬೆಳೀತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಬನ್ನರಘಟ್ಟ ಪ್ರಾಥಮಿಕ ಶಾಲೆಯಲ್ಲಿ ಬನ್ನರಘಟ್ಟ ಕ್ಲಸ್ಟರ್ನ ಸಂಬಂಧಪಟ್ಟಂತೆ 2018-19 ಸಾಲಿನ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕ್ಲಸ್ಟರ್ಗೆ 29 ಶಾಲೆಗಳು ಭಾಗವಹಿಸ್ತವೆ. ಅದರಲ್ಲಿ ICSE CBSE ಶಾಲೆಗಳು ಬಿಟ್ಟು ಉಳಿತಕ್ಕಂಥ 25 ಶಾಲೆಗಳು ಈ ದಿನ ಭಾಗವಹಿಸಿ ಎಲ್ಲರೂ ಸಹ ಬಹುಮಾನವನ್ನು ಪಡೆದು ಅತ್ಯಂತ ವಿಜೃಂಭಣೆಯಿಂದ ಜಿಲ್ಲಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಸದಸ್ಯರು ಎಲ್ಲರ ಸಹಕಾರದಿಂದ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಯಶಸ್ವಿ ಮಾಡಿಕೊಟ್ಟದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರತಿಭಾ ಕಾರಂಜಿ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ವಿಶೇಷವಾದ ಸುದ್ದಿ ಏನಪ್ಪಾ, ಇದುವರೆಗೂ ಯಾರೂ ಇದು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಿರಲಿಲ್ಲ. ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ CRPಯವರು ಎಲ್ಲ ಸಭೆಯಲ್ಲಿ ತೀರ್ಮಾನ ಮಾಡಿ ಸಮಾರಂಭದಲ್ಲಿ ಶಿಕ್ಷಕರಿಗೆ ಸನ್ಮಾನ ಮಾಡಬೇಕು ಅಂತ ಮಾಡಿ ತುಂಬ ಸಂತೋಷ ಆಯಿತು. ಯಾಕಂದರೆ ಒಬ್ಬ ಶಿಕ್ಷಕ ಸ್ಕೂಲಿಗೆ ಬಂದಮೇಲೆ ಪ್ರತಿ ಅಂದರೆ ಅವರ ಸರ್ವಿಸ್ ಪೂರ್ತಿ ವಿದ್ಯಾರ್ಥಿಗಳಿಗೋಸ್ಕರ ಕೆಲಸ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಏನೇ ಆಗಿರ್ಬೋದು ಒಂದು ಸನ್ಮಾನ ಮಾಡಿಸ್ಕೊಂಡಾಗ ಆಗೋಷ್ಟು ಖುಷಿ ಹೇಳೋಕ್ಕೆ ಆಗಲ್ಲ. ಅದು ಸನ್ಮಾನ ಮಾಡಿಸ್ಕೊಂಡವ್ರಿಗೆ ಗೊತ್ತಾಗುತ್ತೆ ಅಷ್ಟು ಖುಷಿ ಆಗುತ್ತೆ. ಶಿಕ್ಷಕರಿಗೆ ಬೇರೆ ಏನರಲ್ಲೂ ಸಮಾಧಾನ ಆಗಲ್ಲ. ನನ್ನ ಪ್ರಕಾರ ಒಬ್ಬ ಯಾರೇ ಶಿಕ್ಷಕ ಹೋಗ್ತಾ ಇದ್ರೆ ಒಬ್ಬ ಸ್ಟೂಡೆಂಟ್ ನಮಸ್ಕಾರ ಮಿಸ್ ಅಂದರೆ ಅವ್ರಿಗೇನೋ ಸಂತೋಷ, ತುಂಬ ಸಂತೋಷ ಆಗೋಗುತ್ತೆ. ಅದೇ ರೀತಿ ಸನ್ಮಾನ ಮಾಡಿಸ್ಕೊಂಡಾಗ ಏನೇ ಆಗಿರ್ಬೋದು ಒಂದು ಗುಲಾಬಿ ಕೊಟ್ಟು ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರೆ ತುಂಬ ಗೌರವ ಕೊಟ್ಟಂಗಾಗುತ್ತೆ. ಅವರ ಒಂದು ಕೆಲಸಕ್ಕೆ ಒಂದು ಗೌರವ ಕೊಟ್ಟಂಗಾಗಿ ತುಂಬ ಖುಷಿಯಾಗುತ್ತೆ ಅಂತ ನನ್ನ ಉದ್ದೇಶ. ಯಾಕಂದರೆ ಶಿಕ್ಷಕ ವೃತ್ತಿ ಅಂದರೆ ನನಗೆ ತುಂಬ ಇಷ್ಟವಾದ ವೃತ್ತಿ. ನನ್ನ ಹಳೆ ವಿದ್ಯಾರ್ಥಿಗಳೆಲ್ಲ ಹೇಳ್ತಾ ಇರ್ತಾರೆ ನನಗೆ ಆ ವೃತ್ತಿ ಅಂದರೆ ತುಂಬ ಇಷ್ಟ ಅಂದರೆ ಇಷ್ಟ. ಗಣೇಶ ನಿಮ್ಮ ಶಕ್ತಿ ಅಪಾರ, ಗಣೇಶ ನಿನ್ನ ಮಹಿಮೆ ಅಪಾರ, ಭಕ್ತವತ್ಸಲ ಕರುಣೆ ಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ, ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು.